ಈಗ ಕಳೆದ ಬಾರಿ 58 ವರ್ಷದಿಂದ ಅವಿರುದ್ಧ ಆಯ್ಕೆ ಆಗ್ತಾ ಬಂದಿದ್ರೆ ಇವಾಗ ಏನೋ ಒಂದು ಯುವಕರ ಚುನಾವಣೆ ಮಾಡಬೇಕಂತ ಸ್ಪರ್ಧೆ ಮಾಡಿ ಇವಾಗ ಮತ್ತೆ ಈಗ ತಮ್ಮ ಬನ ಈಗ ಆಯ್ಕೆ ಆಗಿದ್ದೀರಿ ಏನು ಹೇಳಿಕೆ ಜನರಿಗೆ ಒಂದು ಏನು ಹೇಳಿಕೆ ಇಷ್ಟಪಡ್ತೀನಿ ನಮಸ್ಕಾರ ನಾವು ಕರಗಾವ್ ಜನತೆಗೆ ಚಿರಋಣಿಯಾಗಿದ್ದೀವಿ ಅವ್ರು ಬಹಳ ಆಭಾರಿಯಾಗಿದ್ದೀವಿ ಎಷ್ಟೇ ನಮ್ಮ ವಿರೋಧಿಗಳು ವಂದತಿಗಳನ್ನು ಅಪ್ಪಿಸಿದರೂ ಈಗ ಅವರು ಕಿವಿಗೊಡಲಿಲ್ಲ ನಮ್ಮ ಸದಾ ನಮ್ಮ ಬೆನ್ನಿಗೆ ನಿಂತರು ಮತ್ತೆ ಎಲ್ಲ ಹೆಚ್ಚಿನ ಹೆಚ್ಚಿನ ಯುವಕರೆಲ್ಲ ನಮ್ಮ ಬೆನ್ನಿಂದಿದ್ದಾರೆ ಮತ್ತೆ ನಮ್ಮ ಬಹಳ ಸಪೋರ್ಟ್ ಮಾಡಿದರು ಮತ್ತೊಮ್ಮೆ ಅವರಿಗೆ ನಾನು ನಮ್ಮ ಗ್ರೂಪಿನ ಪರವಾಗಿ ನಮ್ಮ ಜನತೆ ಪರವಾಗಿ ಮತ್ತೆ ನಮ್ಮ ಹಿರಿಯರ ಪರವಾಗಿ ವಂದನೆಗಳನ್ನು ಹೇಳ್ತೇನೆ ಗ್ರಾಮದೊಳಗಡೆ ಏನೇನು ಅಭಿವೃದ್ಧಿ ಕನಸು ಕಟ್ಟಿಕೊಂಡಿದ್ದೀರಾ ಮೊದಲು ನಾವು ನೀರಿಗಾಗಿ ಪ್ರಾಸೆಸ್ ಮಾಡ್ತಿದ್ದೀವಿ ಇನ್ನು ಅದು ನೀರಿನೆಲ್ಲ ಮಾಡ್ತಾ ಇದ್ದೇವೆ ಈಗ ಬೇರೆ ಬೇರೆ ಸೆಂಟ್ರಲ್ ಗವರ್ನಮೆಂಟ್ ನೀರು ಸ್ಕೀಮ್ಗಳು ಬರ್ತಾ ಇದ್ದೇವೆ ಅದನ್ನೆಲ್ಲ ನಾವು ಕಾರ್ಯರೂಪಕ್ಕೆ ತರ್ತೇವೆ ಕರಗಾವ್ ದೊನೋಡ ಅಂಚಣ ಮೂರು ಗ್ರಾಮಕ್ಕೆ ಸೀಮಿತವಾಗಿದೆ ಕರಗಾವ್ದಲ್ಲಿ 9 ಸೀಟ್ ಅದ ದೊನೋಡದಲ್ಲಿ 5 ಸೀಟು ಮತ್ತು ಅಂಚಣದಲ್ಲಿ 2 ಸೀಟ್ ಅದ ಟೋಟಲ್ 16 ಸೀಟ್ ಅದ ಒಟ್ಟಾರೆ ಈಗ ಗ್ರಾಮದ ಜನತೆಗೆ ಮತ್ತೊಂದು ಬಾರಿ ಏನು ಹೇಳಿಕೆ ನಾವು ನಮ್ಮ ನಮ್ಮ ಮನಸ್ಸನ್ನು ಗಟ್ಟಿಪಟ್ಟು ಮನಸ್ಸಿನ ಪರವಾಗಿ ನಾವು ತುಂಬ ಅವರಿಗೆ ಋಣಿಯಾಗಿರ್ತೀವಿ ವಂದನೆ ಹೇಳ್ತೀವಿ ಭಾಳ ಮತ್ತು ಆಭಾರಿಗಳನ್ನು ಸಲ್ಲಿಸ್ತೀವಿ